ಈಗಂತೂ ರೇಷನ್ ಕಾರ್ಡ್ ಎಲ್ಲದಕ್ಕೂ ಮುಖ್ಯ. ನಿಮ್ಮ ಮನೆಗೆ ಹೊಸದಾಗಿ ಸೇರ್ಪಡೆಯಾದ ವ್ಯಕ್ತಿಯ ಹೆಸರನ್ನು ರೇಷನ್ ಕಾರ್ಡಲ್ಲಿ ಇನ್ನೂ ಸೇರಿಸಿಲ್ವಾ? ರೇಷನ್ ಕಾರ್ಡ್ ತಿದ್ದುಪಡಿಗೆ ಗಡುವು ವಿಸ್ತರಣೆ ಆಗಿದೆ. ಅರ್ಜಿ ಹಾಕೋದು ಹೇಗೆ ಅಂತ ಡೀಟೇಲ್ಸ್ ನೋಡ್ಕೊಂಡು ಬರೋಣ, ಬನ್ನಿ. ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಪಡೆಯಬಹುದಾದ ಯೋಜನೆಯಡಿ ನೀಡಲಾಗಿರುವ ರೇಷನ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ. ಹೀಗಾಗಿ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಲಿಂಕ್ ಮಾಡಲು ಇದ್ದ ಡೆಡ್ಲೈನ್ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವಿಸ್ತರಿಸಿದೆ. ಈ ರೀತಿಯ ಲಿಂಕ್ ಆಗಿ 2024 ಜೂನ್ 30 ಕಡೆಯ ದಿನವಾಗಿತ್ತು. ಆದ್ರೀಗ ಈ ಗಡುವನ್ನು 3 ಅಂದ್ರೆ ಸೆಪ್ಟೆಂಬರ್ 30 ವಿಸ್ತರಿಸಲಾಗಿದೆ. ಈ ಹಿಂದೆಯೂ ಈ ಗಡುವನ್ನ ಹಲವಾರು ಬಾರಿ ವಿಸ್ತರಿಸಲಾಗಿತ್ತು, ಈ ಬಾರಿ ಪುನಃ ವಿಸ್ತರಿಸಲಾಗಿದೆ. ಕರ್ನಾಟಕದ ಮಟ್ಟಿಗೆ ಹೇಳುವುದಾದ್ರೆ ಬೆಂಗಳೂರಿನಲ್ಲಿರುವ ಬೆಂಗಳೂರು 1 ಹಾಗೂ ರಾಜ್ಯದ ನಾನಾ ಜಿಲ್ಲಾ ಕೇಂದ್ರಗಳಲ್ಲಿರುವ ಮುಂತಾದ ಸೇವಾ ಕೇಂದ್ರಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳಬಹುದು. ಅದಕ್ಕೆ ಬೇಕಾದ ದಾಖಲೆಗಳು ಹೇಗಿವೆ? ಆಧಾರ್ ಲಿಂಕ್ ಆಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಜೊತೆಗೆ ಕೊಂಡೊಯ್ಯಬೇಕಾಗತ್ತೆ. ಅದರ ಜೊತೆಗೆ ಆಧಾರ್ ಕಾರ್ಡ್ ನ ಫೋಟೋ ಕಾಪಿ ಕೊಂಡೊಯ್ಯಬೇಕಾಗತ್ತೆ. ರೇಷನ್ ಕಾರ್ಡ್ ನಲ್ಲಿರುವ ಹೆಸರುಗಳಿಗೆ ಸಂಬಂಧಿಸಿದ ಆಧಾರ್ ಕಾರ್ಡ್ಗಳು ಹಾಗೂ ಅವುಗಳ ಫೋಟೋ ಕಾಪಿಗಳನ್ನು ಕೊಂಡೊಯ್ಯಬೇಕಾಗತ್ತೆ. ಅದರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್, ಅದರ ಜೊತೆಗೆ ರೇಷನ್ ಕಾರ್ಡ್ ಯಾರ ಹೆಸರಿನಲ್ಲಿದೆಯೋ ಅವರದ್ದೊಂದು 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗ್ತವೆ. ಇವಿಷ್ಟನ್ನು ತೆಗೆದುಕೊಂಡು ಸೇವಾ ಕೇಂದ್ರಗಳಿಗೆ ಹೋದ್ರೆ ಅಲ್ಲಿ ಆಧಾರ್ ಕಾರ್ಡ್ಗೂ ಹಾಗೂ ರೇಷನ್ ಕಾರ್ಡ್ಗೂ ಲಿಂಕ್ ಮಾಡಿಸಬಹುದಾಗಿದೆ. ಆಹಾರ ಇಲಾಖೆಯ ವೆಬ್ಸೈಟ್ಗೆ ತೆರಳಿ ಈ ಸೇವೆಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ಆನಂತರ ಅಲ್ಲಿ UID ಲಿಂಕ್ ಮಾಡಿ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಹೊಸ ಪುಟ ತೆರೆದುಕೊಳ್ಳುತ್ತದೆ. ನಂತರ ನಿಮ್ಮ ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಂಡು UID ಲಿಂಕಿಂಗ್ ಫಾರ್ RC ಮೆಂಬರ್ಸ್ ಅನ್ನು ಕ್ಲಿಕ್ ಮಾಡಿ ಗೋ ಎಂಬ ಬಟನ್ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಹೊಸ ವೆಬ್ ಪುಟ ತೆರೆದುಕೊಳ್ಳುತ್ತದೆ. ಅಲ್ಲಿ ನೀಡಲಾಗಿರುವ ನಿಗದಿತ ಜಾಗದಲ್ಲಿ ಆಧಾರ್ ಸಂಖ್ಯೆ ನಮೂದಿಸಿ ಗೋ ಬಟನ್ ಕ್ಲಿಕ್ಕಿಸಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಗೆ 1-time ಪಾಸ್ವರ್ಡ್ ಅಂದ್ರೆ OTP ಬರುತ್ತೆ. ಅದನ್ನ ನೀವು ಆಧಾರ್ ನಂಬರ್ ಎಂಟರ್ ಮಾಡಿದ ವೆಬ್ ಪುಟದಲ್ಲೇ ಇರುವ OTP ನಂಬರ್ ಹಾಕಬೇಕಾದ ಸ್ಥಳದಲ್ಲಿ ನಿಮ್ಮ ಮೊಬೈಲ್ಗೆ ಬಂದಿರೋ OTP ಸಂಖ್ಯೆ ನಮೂದಿಸಿ ಅಲ್ಲೇ ಇರುವ ಗೋ ಬಟನ್ ಒತ್ತಿದ್ರೆ ಆನಂತರ ಓಪನ್ ಆಗುವ ಮತ್ತೊಂದು ಪುಟದಲ್ಲಿ ನಿಮ್ಮ ಪಡಿತರ ಚೀಟಿಯ ಸಂಖ್ಯೆಯನ್ನು ನಮೂದಿಸಲು ಕೇಳಲಾಗುತ್ತೆ. ಅಲ್ಲಿ RC ನಂಬರ್ ಎಂಟರ್ ಅಂತ ಇರೋ ಕಡೆ ಪಡಿತರ ಚೀಟಿಯ ನಂಬರ್ ಹಾಕಬೇಕು. ಅಲ್ಲಿಯೇ ಮುಂದೆ ಇರುವ ಗೋ ಬಟನ್ ಒತ್ತಿದ್ರೆ ನಿಮ್ಮ ಅಂದ್ರೆ ಪಡಿತರ ಕಾರ್ಡ್ನಲ್ಲಿ ನಮೂದಿಸಲಾಗಿರುವ ಕುಟುಂಬದ ಮುಖ್ಯಸ್ಥರ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಅದರಲ್ಲಿ ಪಡಿತರ ಚೀಟಿಗೆ ಆಧಾರ್ ಲಿಂಕ್ ಮಾಡುವ ಪ್ರಕ್ರಿಯೆಯನ್ನ ನೀವು ಮುಗಿಸಿರುವುದಾಗಿ ತಿಳಿಸಲಾಗಿರುತ್ತೆ. ಇಷ್ಟು ಮಾಡಿದ್ರೆ ನಿಮ್ಮ ಪಡಿತರ ಚೀಟಿ ಕಾರ್ಡ್ ಆಧಾರ್ಗೆ ಲಿಂಕ್ ಆಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.